ನೆನ್ನೆ ಹೆಚ್ಡಿ ದೇವೇಗೌಡರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟು ಮಾಜಿ ಪ್ರಧಾನಿಯ ಆರೋಗ್ಯವನ್ನ ವಿಚಾರಿಸಿದ್ರು ನೆನ್ನೆ ದೇವೇಗೌಡರ ಮನೆಯಲ್ಲಿ ಕಾಂಗ್ರೆಸ್ ಟೀಮ್ ಜೊತೆ ಏನೋ ಟೀಮ್ ಜೊತೆ ಮಾತುಕತೆ ಕೂಡ ಆಯಿತು ಹೆಚ್ಡಿ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೆನ್ನೆ ಭೇಟಿ ಕೊಟ್ಟು ಮಾಜಿ ಪ್ರಧಾನಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೆನ್ನೆ ಭೇಟಿ ಕೊಟ್ಟರು ಮಾಜಿ ಪ್ರಧಾನಿ ಆರೋಗ್ಯವನ್ನ ವಿಚಾರಿಸಿದ್ರು ಸಿದ್ದರಾಮಯ್ಯ ನೆನ್ನೆ ದೇವೇಗೌಡರ ಮನೆಯಲ್ಲಿ ಕಾಂಗ್ರೆಸ್ ಟೀಮ್ ಮಾತುಕತೆಯನ್ನ ನಡೆಸಿತು ಇನ್ನು ಸಿದ್ದರಾಮಯ್ಯರ ಜೊತೆ ಶಾಸಕರಾದ ಜಮೀರ್ ಭೈರತಿ ಸುರೇಶ್ ಕೂಡ ಸಾಥನ್ನ ಕೊಟ್ಟಿದ್ರು ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ಕಾಂಗ್ರೆಸ್ ಟೀಮ್ ಹೊರಟು ಅವರ ಆರೋಗ್ಯವನ್ನ ವಿಚಾರಿಸಿಕೊಂಡಿದ್ದಾರೆ ಹೆಚ್ಡಿ ದೇವೇಗೌಡರ ನಿವಾಸಕ್ಕೆ ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮನೆಗೆ ಭೇಟಿ ಕೊಟ್ಟು ಮಾಜಿ ಪ್ರಧಾನಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಏನೋ ಸಿದ್ದರಾಮಯ್ಯನವರಿಗೆ ಶಾಸಕರಾದ ಜಮೀರ್ ಭೈರತಿ ಸುರೇಶ್ ಅವರು ಕೂಡ ಸಾಥನ ಕೊಟ್ಟಿದ್ರು ಸ್ವಲ್ಪ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳೋದು ಹಾಗಾಗಿ ಮಾತಾಡಿಸ್ಕೊಂಡು ಹೋಗೋಣ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ರಾಜಕೀಯ ಏನು ಮಾಡ್ತೀವಿ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಅದೇ ಕಾಲದ ಅಷ್ಟೇ ಮಂಡಿ ನೋವು ಇದೆ ಅದರಿಂದ ತಿರುಗಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳೋದು ಅದೆಲ್ಲ ನಾರ್ಮಲ್ ಆಗಿ ಊಟ ಮಾಡ್ತೀನಿ ಹಾಗೆಲ್ಲ ಇದೆ ಇದನ್ನು ಹಿಡ್ಕೊಂಡು ವಾಕರ್ ಅದು ಹಿಡ್ಕೊಂಡು ತಿರುಗಾಡ್ತೀನಿ ಮತ್ತೆ ಎಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀನಿ ಮಾತಾಡೋದು ಅಸೆಂಬ್ಲಿನಲ್ಲಿ ಏನು ನಡೀತದೆ ಎಲ್ಲ ನೋಡ್ತೀವಿ ಅಂತ ಎಲ್ಲ ಹೇಳೋದು ಅಷ್ಟೇ ಅದು ಬಿಟ್ಟು ಬೇರೆ ರಾಜಕೀಯ ಮರ್ತ್ಬಿಟ್ಟಿದ್ದೀನಿ ನಾನು ಕಾವೇರಿ ಇಶ್ಯೂನೇ ಇರ್ಬೋದು ಮರ್ತ್ಬಿಟ್ಟಿದ್ದೀನಿ ಅದು ಮುಖ್ಯಮಂತ್ರಿ ಆಗಿದ್ದ ಬಂದಿದ್ದೇವ್ರ ಜೊತೆ ಚರ್ಚೆ ಮಾಡೋಕ್ಕೆ ಅಂತ ಅದಾದಮೇಲೆ ಬರೋಕ್ಕಾಗಿಲ್ಲ ಮತ್ತೆ ಅವರು ಒಂದು ಪಕ್ಷದಲ್ಲಿದ್ದಾರೆ ನಾವು ಸ್ಮರಣ ಶಕ್ತಿ ಭಾಳ ಚೆನ್ನಾಗಿದೆ ಅದೇ ಸ್ಮರಣ ಶಕ್ತಿ ಸ್ಟ್ರಾಂಗ್ ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿದೆ ಆರು ವರ್ಷಗಳಾದ್ಮೇಲೆ ಈಗ ಸ್ವಲ್ಪ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳೋದು ನೆನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರಾದ ಜಮೀರ್ ಹಾಗೆ ಭೈರತಿ ಸುರೇಶ್ ಕೂಡ ಸಾಥನ್ನ ಕೊಟ್ಟರು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ ನೆನ್ನೆ ಕಾಂಗ್ರೆಸ್ ಟೀಮ್ ಎಂಟ್ರಿ ಕೊಟ್ಟಿತ್ತು ಬನ್ನಿ